ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಪಾಕಿಸ್ತಾನ ಮತ್ತೊಂದು ಬಾರಿ ಪ್ರತ್ಯೇಕತಾವಾದಿಗಳ ದಾಳಿಗೆ ಬೆಚ್ಚಿ ಬೀಳ್ತಾ ಇದೆ ಇತ್ತೀಚೆಗಷ್ಟೇ ಬಲೂಚ್ ಹೋರಾಟಗಾರರ ಕಾರಣದಿಂದ ಸಾಕಷ್ಟು ನಷ್ಟಕ್ಕೆ ತುತ್ತಾಗಿದ್ದ ಪಾಕ್ ಸೇನೆ ಈಗ ಟಿಟಿಪಿ ಅಂದ್ರೆ ತೆಹರಿಕಿ ತಾಲಿಬಾನ್ ಕಾರಣದಿಂದ ಒಬ್ಬ ಕಮಾಂಡರ್ ಅನ್ನ ಕಳ್ಕೋಬೇಕಾಗ ಬಂದಿದೆ ಈ ನಡುವೆ ಭಾರತ ಮತ್ತು ಪಾಕಿಸ್ತಾನದ ಕೋಸ್ಟ್ ಗಾರ್ಡ್ ಶಿಪ್ ಗಳ ನಡುವೆ ಒಂದು ಭರ್ಜರಿ ಮುಖಾಮುಖಿಯಾಗಿತ್ತು ಭಾರತದ ಜಲವ್ಯಾಪ್ತಿಯಿಂದ ಅಕ್ರಮವಾಗಿ ನಮ್ಮ ಮೀನುಗಾರರನ್ನ ಬಂಧಿಸಿ ಪಾಕಿಸ್ತಾನಕ್ಕೆ ಎಳುಕೊಂಡು ಹೋಗ್ತಾ ಇದ್ದ ಪಾಕಿ ಕೋಸ್ಟ್ ಗಾರ್ಡ್ಗಳನ್ನ ಭಾರತೀಯ ಯೋಧರು ಸಮುದ್ರದಲ್ಲಿ ಎದುರಿಸಿದ್ದಾರೆ ಆ ನೌಕೆಯನ್ನ ನಡು ನೀರಲ್ಲಿ ಅಡ್ಡಗಟ್ಟಿ ಸಿನಿಮೆಯ ಶೈಲಿಯಲ್ಲಿ ಭಾರತೀಯ ಮೀನುಗಾರರನ್ನ ಬಿಡಿಸಿಕೊಂಡು ಬರುವ ಮೂಲಕ ಹಿಂದೂ ಮಹಾಸಾಗರ ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರ ಜಾಗ ಯಾವುದಾದರೂ ಭಾರತವೇ ಬಾಸ್ ಅನ್ನೋದನ್ನ ನಮ್ಮ ಯೋಧರು ಮತ್ತೆ ತೋರಿಸಿಕೊಟ್ಟಿದ್ದಾರೆ ಇನ್ನು ಪಾಕ್ ಅಲ್ಲಿ ಸೇನೆಯ ವಿರುದ್ಧ ಟಿ ಟಿ ಪಿ ಹಾಗೂ ಬಲೂಚ್ ಲಿಬರೇಷನ್ ಆರ್ಮಿಗಳು ವಿಪರೀತ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇವೆ ಆ ಹೋರಾಟ ಹೇಗಿದೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಭಾರತ ಮತ್ತು ಪಾಕಿಸ್ತಾನದ ಸೇನೆಗಳು ಆಗಾಗ ಕ್ರಾಸ್ ಫೈರಿಂಗ್ ಮಾಡ್ಕೊಳ್ಳುವ ಬಗ್ಗೆ ನಮಗೆ ಗೊತ್ತಿದೆ ಆದ್ರೆ ನೌಕಾಪಡೆಗಳು ಇದ್ದಕ್ಕಿದ್ದಂತೆ ಸಂಘರ್ಷಕ್ಕಿಳಿದಿದ್ದನ್ನ ನಾವು ಕೇಳಿರೋದು ತುಂಬಾ ಕಡಿಮೆ ಇಲ್ಲಿವರೆಗೆ ಅಂತಹ ಘಟನೆಗಳು ಯಾವ ಆಗಿರಲಿಲ್ಲ ಆದರೆ ಕಳೆದ ಭಾನುವಾರ ಅಂಥದ್ದೊಂದು ಘಟನೆ ನಡೆದು ಹೋಗಿದೆ ಸಮುದ್ರದ ನಡುವೆ ಪಾಕಿ ಕೋಸ್ಟ್ ಗಾರ್ಡ್ಸ್ ಹಡಗನ್ನ ಸುತ್ತಬರದು ಅದರಲ್ಲಿನ ಏಳು ಮಂದಿ ಭಾರತೀಯ ಮೀನುಗಾರರನ್ನ ರಕ್ಷಿಸಿಕೊಳ್ಳೋದ್ರಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ಸ್ ಯಶಸ್ವಿಯಾಗಿದ್ದಾರೆ ಇಷ್ಟಕ್ಕೂ ಅಲ್ಲಿ ಏನಾಗಿತ್ತು ಅಂದ್ರೆ ಕಳೆದ ಕೆಲ ದಿನಗಳಿಂದ ಕಾಲಭೈರವ ಅನ್ನೋ ದೋಣಿಯಲ್ಲಿ ಮೀನುಗಾರರು ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಯನ್ನ ನಡೆಸ್ತಾ ಇದ್ರು ಅಲ್ಲಿಗೆ ಬಂದ ಪಾಕ್ ಕೋಸ್ಟ್ ಗಾರ್ಡ್ ಈ ಕಾಲಭೈರವನನ್ನ ಅಡ್ಡಗಟ್ಟಿದೆ ಅದರಲ್ಲಿದ್ದ ಭಾರತೀಯ ಮೀನುಗಾರರನ್ನ ಬಂಧಿಸಿದೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಗುಜರಾತ್ ನ ಮೀನುಗಾರರು ಆಳ ಸಮುದ್ರದ ಮೀನುಗಾರಿಕೆಗೆ ಹೋದಾಗ ಅವರು ಗೊತ್ತೇ ಆಗದ ಹಾಗೆ ಅವರ ಬೋಟ್ ಪಾಕಿಸ್ತಾನದ ಜಲವ್ಯಾಪ್ತಿಗೆ ಹೋಗ್ತಾ ಇರತ್ತೆ ಆ ಸಂದರ್ಭದಲ್ಲಿ ಪಾಕ್ ಕೋಸ್ಟ್ ಗಾರ್ಡ್ಸ್ ಹಾಗೂ ಪಾಕ್ ನೌಕಾಪಡೆಗಳು ಭಾರತದ ಮೀನುಗಾರಿಕಾ ಬೋಟುಗಳನ್ನೇನಾದರೂ ಏನಾದರೂ ನೋಡಿದ್ರೆ ಅದನ್ನ ತಡಿತಾರೆ ಅದರಲ್ಲಿದ್ದ ಮೀನುಗಾರರನ್ನ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ ಬರೀ ಗುಜರಾತ್ ಒಂದೇ ಅಲ್ಲ ಮಹಾರಾಷ್ಟ್ರದ ಬೋಟುಗಳು ಕೂಡ ಪಾಕಿಸ್ತಾನದ ನೌಕಾಪಡೆಗಳಿಗೆ ಸಿಕ್ಕಿದ ಸಾಕಷ್ಟು ಉದಾಹರಣೆಗಳಿವೆ ಆದ್ರೆ ಇಲ್ಲಿ ಆ ರೀತಿ ಆಗಿರಲಿಲ್ಲ ಈ ಕಾಲಭೈರವ ಅನ್ನೋ ಮೀನುಗಾರಿಕಾ ದೋಣಿಯಲ್ಲಿದ್ದ ಗುಜರಾತ್ ನ ಮೀನುಗಾರರು ಭಾರತದ ಜಲವ್ಯಾಪ್ತಿಯಲ್ಲೇ ಮೀನುಗಾರಿಕೆಯನ್ನು ಮಾಡ್ತಾ ಇದ್ರು ಆದ್ರೆ ಅಲ್ಲಿಗೆ ಇದ್ದಕ್ಕಿದ್ದಂತೆ ಪಾಕ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಏಜೆನ್ಸಿಯ ವೆಸಲ್ ನಸರತ್ ಅನ್ನೋದು ಬಂದಿದೆ ಪಾಕ್ ವೆಸಲ್ ಅಂತಾರಾಷ್ಟ್ರೀಯ ಜಲಗಡಿಯ ಬಳಿ ಮೀನುಗಾರಿಕೆ ಮಾಡ್ತಾ ಇದ್ದ ಕಾಲಭೈರವನ ಸಮೀಪಕ್ಕೆ ಬರ್ತಿದ್ದ ಹಾಗೆ ಆ ಮೀನುಗಾರರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ತಕ್ಷಣ ಅವರೊಂದು ಸಿಗ್ನಲ್ ಕೊಡುವ ಮೂಲಕ ಭಾರತೀಯ ಕೋಸ್ಟ್ ಗಾರ್ಡ್ ಗೆ ಮಾಹಿತಿಯನ್ನು ರವಾನಿಸಿದ್ದಾರೆ ಈ ಮಾಹಿತಿ ಸಿಕ್ಕಿದ ಹಾಗೆ ಭಾರತೀಯ ಕೋಸ್ಟ್ ಗಾರ್ಡ್ಸ್ ಪಡೆ ಮೀನುಗಾರಿಕಾ ದೋಣಿ ಕಾಲಭೈರವ ಇದ್ದ ಕಡೆಗೆ ಬಂದಿವೆ ಆದರೆ ಅಷ್ಟರಲ್ಲಾಗಲೇ ಕಾಲಭೈರವನನ್ನ ಹೊಡೆದು ಮುಳುಗಿಸಿದ್ದ ಪಾಕಿಗಳು ಅದರಲ್ಲಿದ್ದ ಮೀನುಗಾರರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಪಾಕಿಸ್ತಾನದ ಕಡೆಗೆ ಹೋಗ್ತಾ ಇದ್ರು ಅಷ್ಟರಲ್ಲಿ ಪಾಕ್ ವೆಝಲ್ ಭಾರತೀಯ ಕೋಸ್ಟ್ ಗಾರ್ಡ್ಸ್ನ ಕಣ್ಣಿಗೆ ಬಿದ್ದಿದೆ ಆ ಬಳಿಕ ಸತತ ಎರಡು ಗಂಟೆಗಳ ಕಾಲ ಅಲ್ಲಿ ಕಂಡು ಬಂದದ್ದು ನಿಜಕ್ಕೂ ಸಿನಿಮೀಯ ದೃಶ್ಯ ಯಾವಾಗ ಪಾಕಿಸ್ತಾನದ ವೆಸಲ್ ಭಾರತೀಯ ಕೋಸ್ಟ್ ಗೆ ಕಾಣಿಸ್ತೋ ನಮ್ಮ ಯೋಧರು ಆ ವೆಸಲ್ಗೆ ನಿಲ್ಲಿಸೋದಕ್ಕೆ ಎಚ್ಚರಿಕೆಯ ಮೇಲೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಅದು ನಿಂತಿಲ್ಲ ಹೀಗಾಗಿ ಭಾರತೀಯ ಯೋಧರು ಪಾಕಿಸ್ತಾನದ ಆ ಹಡಗನ್ನು ಛೇಜ್ ಮಾಡಿ ಅದನ್ನು ಅಡ್ಡಗಟ್ಟಿದ್ದಾರೆ ಪಾಕಿಗಳಿಗೆ ನಮ್ಮ ಮೀನುಗಾರರನ್ನ ಬಿಡೋದಕ್ಕೆ ತಿಳಿಸಲಾಗಿದೆ ಆದರೆ ಆ ಹಡಗಲ್ಲಿದ್ದ ಪಾಕಿಗಳು ಅಲ್ಲೂ ಮೊಂಡು ವಾದವನ್ನ ಮುಂದುವರೆಸಿದ್ರಂತೆ ಅವರು ನಮ್ಮ ನೀರಿಗೆ ಬಂದಿದ್ರು ನಮ್ಮ ಜಲಗಡಿಯಲ್ಲಿ ಅವರನ್ನ ನಾವು ಬಂಧಿಸಿದೀವಿ ಅಂತೆಲ್ಲ ಮಾತಾಡಿದ್ದಾರೆ ಆದರೆ ಅಲ್ಲಿದ್ದ ಮೀನುಗಾರರನ್ನು ವಿಚಾರಿಸಿದಾಗ ಅಸಲಿ ಕತೆ ಏನು ಅನ್ನೋದು ಗೊತ್ತಾಗಿದೆ ಹೀಗಾಗಿ ಭಾರತೀಯ ಕೋಸ್ಟ್ ಗಾರ್ಡ್ಸ್ ಪಾಕ್ವೆಝಲ್ ಅನ್ನ ಅಡ್ಡಗಟ್ಟಿ ನಮ್ಮವರನ್ನ ಬಿಡದೆ ಅದು ಹೇಗೆ ಮುಂದಕ್ಕೆ ಹೋಗ್ತಿರೋ ನಾವು ನೋಡೇ ಬಿಡ್ತೀವಿ ಅಂತ ನಿಂತು ಬಿಟ್ಟಿದ್ದಾರೆ ಆ ಬಳಿಕ ಕೂಡ ಅಲ್ಲಿ ಸಾಕಷ್ಟು ನಾಟಕಗಳ ನಡೆದು ಕಡೆಗೆ ಪಾಕ್ ವೆಸಲ್ ಭಾರತದ ಒತ್ತಡಕ್ಕೆ ಮಣಿಲೇಬೇಕಾದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅಲ್ಲಿ ಇನ್ನೂ ಹಠ ಮಾಡಿದ್ರೆ ನೀವು ಕೂಡ ನಿಮ್ಮ ದೇಶಕ್ಕೆ ಜೀವಂತವಾಗಿ ಹೋಗೋದಿಲ್ಲ ಈಗ ನಿಮ್ಮನ್ನ ಹಣಿಯೋದಕ್ಕೆ ನಮಗೆ ದಿಲ್ಲಿಯ ಅನುಮತಿ ತಗೋಬೇಕಾಗಿಲ್ಲ ನಾವೇ ನಿರ್ಧಾರವನ್ನ ಕೈಗೊಂಡು ಬಿಡ್ತೀವಿ ಮೀನುಗಾರರನ್ನ ಬಿಡ್ತೀರಾ ಅಥವಾ ಜೀವ ಬಿಡ್ತೀರಾ ಅಂತ ಭಾರತದ ಕೋಸ್ಟ್ ಗಾರ್ಡ್ಸ್ ಸಿಬ್ಬಂದಿ ಎಚ್ಚರಿಕೆಯನ್ನು ಕೊಟ್ಟ ನಂತರ ಪಾಕಿಸ್ತಾನ ನಮ್ಮ ಮೀನುಗಾರರನ್ನ ಬಿಡುಗಡೆ ಮಾಡಿದೆ ಇನ್ನು ಕೋಸ್ಟ್ ಗಾರ್ಡ್ಸ್ ನ ಈ ಕಾರ್ಯವನ್ನ ಮೀನುಗಾರರು ಕೂಡ ಕೊಂಡಾಡಿದ್ದಾರೆ ಒಂದ್ ವೇಳೆ ನಮ್ಮನ್ನ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಿಡುಗಡೆಗೆ ಇನ್ ಎಷ್ಟು ವರ್ಷಗಳ ಕಾಲ ನಾವು ಕಾಯಬೇಕಾಗಿತ್ತು ಅನ್ನೋ ಭಯ ಅವರದ್ದು ಆದ್ರೆ ಇಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ಸ್ ಸಿಬ್ಬಂದಿ ಸಮಯ ಪ್ರಜ್ಞೆಯನ್ನ ಮೆರೆದಿದ್ದು ಇಲ್ಲೊಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಇನ್ನು ಈ ಆಪರೇಷನ್ ಬಗ್ಗೆ ಅಲ್ಲಿ ಯಾವ ಹಡಗು ಎಲ್ಲಿತ್ತು ಎಲ್ಲಿಂದ ಈ ಮೀನುಗಾರರನ್ನ ಬಂಧಿಸಲಾಗಿತ್ತು ನಮ್ಮ ಹಡಗು ಅವರನ್ನ ಎಲ್ಲಿ ಅಡ್ಡಗಟ್ಟಿತು ಈ ಬಗ್ಗೆ ಕೂಡ ಒಂದು ತನಿಖೆ ನಡೆಯುತ್ತೆ ಯಾಕೆಂದ್ರೆ ಅಂತಾರಾಷ್ಟ್ರೀಯ ಜಲಗಡಿಯಲ್ಲಿ ಆಗಿರುವ ಈ ಸಂಘರ್ಷದ ಕಾರಣದಿಂದ ಮುಂದೆ ದೇಶಗಳ ನಡುವೆ ಸಮಸ್ಯೆ ಉಂಟಾಗಬಾರದು ಜೊತೆಗೆ ಪಾಕಿಸ್ತಾನ ಇಂಥ ಕೃತ್ಯಗಳ ಮುಂದುವರಿಸಬಾರದು ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕಿದೆ ಹೀಗಾಗಿ ಈ ತನಿಖೆ ನಡೆಯಲಿದ್ದು ಭಾರತೀಯ ನೌಕಾಪಡೆ ಕೋಸ್ಟ್ ಗಾರ್ಡ್ಸ್ ಭಾರತೀಯ ಗುಪ್ತಚರ ಇಲಾಖೆ ಮೀನುಗಾರಿಕಾ ಇಲಾಖೆ ಹಾಗೂ ಗುಜರಾತ್ ನ ಪೊಲೀಸರು ಇದರಲ್ಲಿ ಭಾಗಿಯಾಗ್ತಾರೆ ಇನ್ನು ಈಗಾಗಲೇ ಮೀನುಗಾರಿಕಾ ದೋಣಿ ನಾಶ ಕೂಡ ಆಗಿರೋದ್ರಿಂದ ಸತ್ಯಾಸತ್ಯತೆಯನ್ನ ತಿಳಿಯುವ ಕ್ರಮ ಅಂತ ಹೇಳಲಾಗ್ತಾ ಇದೆ ಹೀಗೆ ಭಾರತದ ಕೋಸ್ಟ್ ಗಾರ್ಡ್ಸ್ ಕಡೆಯಿಂದ ಮುಖಭಂಗವನ್ನ ಅನುಭವಿಸಿದ ಪಾಕಿಸ್ತಾನಕ್ಕೆ ಸೋಮವಾರ ಮತ್ತೊಂದು ಆಘಾತ ಎದುರಾಗಿದೆ ಖೈಬರ್ ಪಕ್ತುಖ್ವಾ ಪ್ರದೇಶದಲ್ಲಿ ಕಾವಲು ಕಾಯ್ತಾ ಇದ್ದ ಪಾಕ್ ಸೇನೆಯ ಮೇಲೆ ಇದ್ದಕ್ಕಿದ್ದ ಹಾಗೆ ತೆಹರಿಕಿ ತಾಲಿಬಾನ್ ಉಗ್ರರು ದಾಳಿ ಮಾಡಿದ್ದಾರೆ ಈ ದಾಳಿಯ ವೇಳೆ ಪಾಕ್ ಕಮಾಂಡೋ ಒಬ್ಬರು ಮೃತಪಟ್ಟಿದ್ದು ಸೇನೆ ಆರು ಮಂದಿ ಉಗ್ರರನ್ನ ಹೊಡೆದು ಹಾಕಿದೆ ಲೂರ್ ಮೌದಾನ್ ಅನ್ನೋ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದ್ದು ಆಫ್ಘಾನಿಸ್ತಾನದ ಗಡಿಗೆ ಈ ಸ್ಥಳ ತುಂಬಾನೇ ಹತ್ತಿರ ಇದೆ ಈ ಖೈಬರ್ ಪಕ್ತುಂಖ ಇದೆಯಲ್ಲ ಈ ಪ್ರದೇಶದಲ್ಲಿ ತೆಹರಿಕಿ ತಾಲಿಬಾನ್ ಶಕ್ತಿ ತುಂಬಾನೇ ಹೆಚ್ಚಿದೆ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಅಲ್ಲಿ ತಾಲಿಬಾನಿಗಳು ಆಫ್ಘಾನಿಸ್ತಾನದ ಆಡಳಿತವನ್ನು ಕೈಗೆತ್ತಿಕೊಂಡ ನಂತರ ಇಲ್ಲಿ ಟಿಟಿಪಿ ದಿನೇ ದಿನೇ ಪ್ರಬಲವಾಗ್ತಾ ಹೋಗ್ತಾ ಇದೆ ಈ ಟಿಟಿಪಿ ಜೊತೆ ಚೈನಾನ ವಿರೋಧಿಸುವ ಇ ಕೂಡ ಇದ್ದು ಅವರು ಪಾಕ್ ಸೇನೆಯನ್ನ ಇನ್ನಿಲ್ಲದ ಹಾಗೆ ಕಾಡ್ತಾ ಇದ್ದಾರೆ ಹಾಗೆ ಚೈನಾ ಜೊತೆ ಸೇರಿ ಪಾಕ್ ನಿರ್ಮಾಣ ಮಾಡ್ತಾ ಇರುವ ಸಾಕಷ್ಟು ಕಾಮಗಾರಿಗಳನ್ನು ಕೂಡ ಈ ಸಂಘಟನೆಗಳು ಟಾರ್ಗೆಟ್ ಮಾಡ್ಕೊಳ್ತಾ ಇವೆ ಅವುಗಳನ್ನ ನಾಶ ಮಾಡ್ತಾ ಇವೆ ಈಗಾಗಲೇ ಬಲೂಚ್ ಪ್ರಾಂತದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನ ಸಾಕಷ್ಟು ಕಾಡ್ತಾ ಹೋಗ್ತಾ ಇದೆ ಕಳೆದ ಶನಿವಾರ ಅಷ್ಟೇ ಪಾಕ್ ಸೇನೆ ಮೇಲೆ ದಾಳಿ ಮಾಡಿದ್ದ ಬಲೂಚ್ ಲಿಬರೇಷನ್ ಆರ್ಮಿ ಅಲ್ಲೇ ಏಳು ಮಂದಿ ಪಾಕ್ ಸೈನಿಕರನ್ನು ಕೊಂದು ಹಾಕಿತು ಈ ಸಂಘರ್ಷದಲ್ಲಿ ಆರು ಮಂದಿ ಪ್ರತ್ಯೇಕತಾವಾದಿಗಳು ಕೂಡ ಸಾವನ್ನಪ್ಪಿದ್ರು ಬಲೂಚಿಸ್ತಾನದ ಗಡಿಯಲ್ಲಿ ನಡೆದ ಈ ದಾಳಿಯ ಹಿಂದೆ ಟಿ ಟಿ ಪಿ ಇದೆಯಾ ಬಲೂಚ್ ಲಿಬರೇಷನ್ ಆರ್ಮಿ ಇದೆಯಾ ಅನ್ನೋ ಅನುಮಾನ ಮೊದಮೊದಲು ಪಾಕಿಸ್ತಾನಕ್ಕೆ ಕಾಡ್ತಾ ಇತ್ತು ಯಾಕೆಂದ್ರೆ ಟಿ ಟಿ ಪಿ ಕೂಡ ನಮ್ಮ ನೆಲದಲ್ಲಿ ಯಾವುದೇ ಪಾಕ್ ಸೈನಿಕ ಕಾಣಿಸಿದ್ರು ಅವನನ್ನು ಹೊಡೆದು ಹಾಕುತ್ತೇವೆ ಅಂತ ಈ ಹಿಂದೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಹೀಗಾಗಿ ಸೇನೆಯ ಮೇಲೆ ನಡೆದ ಈ ದಾಳಿಯ ಹಿಂದೆ ಯಾರಿದ್ದಾರೆ ಅನ್ನೋ ಅನುಮಾನ ಪಾಕಿಗಳನ್ನ ಕಾಡ್ತಾ ಇತ್ತು ಆದ್ರೆ ಆ ದಾಳಿ ನಡೆದ ಕೆಲವೇ ಗಂಟೆಗಳಲ್ಲಿ ಬಲೂಚ್ ಹೋರಾಟಗಾರರು ಈ ಕೃತ್ಯವನ್ನ ಮಾಡಿದ್ದು ನಾವೇ ಅಂತ ಹೇಳಿಕೊಂಡ್ರು ಇದಲ್ಲದೆ ಬಲೂಚ್ನ ಬೇರೆ ಬೇರೆ ಕಡೆಗಳಲ್ಲಿನ ಪಾಕ್ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿರುವುದಾಗಿ ಕೂಡ ಬಲೂಚ್ ಹೋರಾಟಗಾರರು ಹೇಳಿಕೊಂಡ್ರು ಆ ಬಳಿಕ ಪಾಕ್ ಸೇನೆ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಹೊರಹಾಕಿತು ಅಲ್ಲಿ ಏಳು ಮಂದಿ ಸೈನಿಕರು ಸಾವಿಗೀಡಾಗಿದ್ದಲ್ಲದೆ ಹದಿನೆಂಟು ಮಂದಿ ಸೈನಿಕರು ಗಾಯಗೊಂಡಿದ್ರು ಅನ್ನೋ ವಿಷಯ ಆ ಬಳಿಕ ಹೊರಬಂತು ರೆ ಇಲ್ಲಿ ಬಲೂಚ್ ಹೋರಾಟಗಾರರು ಎಷ್ಟರ ಮಟ್ಟಿಗೆ ಪಾಕಿಸ್ತಾನವನ್ನು ಕಾಡ್ತಾ ಇದ್ದಾರೆ ಅಂದ್ರೆ ಕಳೆದ ಶನಿವಾರ ಈ ದಾಳಿಯನ್ನ ನಡೆಸೋದಕ್ಕೂ ಮುನ್ನ ಮತ್ತೊಂದು ದಾಳಿಯನ್ನ ಬಲೂಚ್ ಹೋರಾಟಗಾರರು ಮಾಡಿದ್ರು ಕ್ವೆಟಾದ ರೈಲು ನಿಲ್ದಾಣದ ಬಳಿ ಪವರ್ಫುಲ್ ಸ್ಫೋಟಕವೊಂದನ್ನು ಸಿಡಿಸಿದ ಪರಿಣಾಮ ಅಲ್ಲಿದ ಇಪ್ಪತ್ತೇಳು ಮಂದಿ ಸೈನಿಕರು ಸಾವನ್ನಪ್ಪಿದ್ರು ಆ ಸೈನಿಕರನ್ನ ಬಲೂಚನ ನಾನಾ ಭಾಗಗಳಿಗೆ ಕಳುಹಿಸಿ ಅಲ್ಲಿ ಹೋರಾಟಗಾರರ ದಾಳಿಯನ್ನ ತಪ್ಪಿಸುವ ನಿಟ್ಟಲ್ಲಿ ಪಾಕ್ ಸೇನೆ ಒಂದು ಯೋಜನೆಯನ್ನು ಮಾಡಿತು ಪಾಕಿಸ್ತಾನ ಮತ್ತು ಬಲೂಚಿಸ್ತಾನಗಳ ನಡುವೆ ಏನಾಗ್ತಿದೆ ಅಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿಯ ಶಕ್ತಿ ಹೆಚ್ಚಾದಂತೆ ಅವರನ್ನ ನಿಗ್ರಹಿಸುವ ಸಲುವಾಗಿ ಪಾಕಿಸ್ತಾನ ತನ್ನ ಬೇರೆ ಬೇರೆ ಪ್ರಾಂತಗಳ ಸೈನಿಕರನ್ನ ಬಲೂಚಿಸ್ತಾನಕ್ಕೆ ಕಳುಹಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಅಲ್ಲಿ ಹಾಗೆ ಬರೋ ಸೈನಿಕರು ರಸ್ತೆ ಮಾರ್ಗಗಳ ಮೂಲಕ ಬರ್ತಾರೆ ಅನ್ನೋದು ಗೊತ್ತಾದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಪಡೆಗಳು ರಸ್ತೆಗಳಲ್ಲೇ ಅಡ್ಡ ಹಾಕಿ ಅವರನ್ನ ಕೊಂದು ಹಾಕ್ತಾ ಇವೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಬಸ್ ಒಂದನ್ನ ಅಡ್ಡಗಟ್ಟಿ ಅದರಲ್ಲಿದ್ದ ಸೈನಿಕರನ್ನ ಕೆಳಗಿಳಿಸ್ಕೊಂಡು ಅವರ ಐಡೆಂಟಿಟಿ ಕಾರ್ಡ್ಗಳನ್ನ ಚೆಕ್ ಮಾಡಿ ಚೆಕ್ ಮಾಡಿ ರಸ್ತೆಯಲ್ಲೇ ಅವರನ್ನ ಕೊಂದ ಘಟನೆ ನಿಮಗೆ ನೆನಪಿರಬೇಕು ಹೀಗೆ ಬಲೂಚ್ ಲಿಬರೇಷನ್ ಆರ್ಮಿ ಸೈನಿಕರನ್ನ ಗುರಿಯಾಗಿಸಿಕೊಂಡು ದಾಳಿಗಳನ್ನ ಮಾಡುವುದು ತೀವ್ರವಾದ ಮೇಲೆ ಪಾಕಿಸ್ತಾನ ತನ್ನ ಸೈನಿಕರನ್ನ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ವೇಷಗಳಲ್ಲಿ ಯೂನಿಫಾರ್ಮ್ ಇಲ್ಲದೆ ಸಾರ್ವಜನಿಕರ ಜೊತೆ ಹೀಗೆ ಗೌಪ್ಯವಾಗಿ ಬಲೂಚಿಸ್ತಾನಕ್ಕೆ ಹೋಗೋದಕ್ಕೆ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತು ಅದಕ್ಕೆ ಕೂಡ ಬಲೂಚ್ ಲಿಬರೇಷನ್ ಆರ್ಮಿ ಅವಕಾಶವನ್ನು ಕೊಡ್ತಾ ಇಲ್ಲ ಸೈನಿಕರು ರೈಲುಗಳಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ಫೋಟ ಆಗುತ್ತೆ ಅವರು ರಸ್ತೆ ಮಾರ್ಗವಾಗಿ ಬರೋದಕ್ಕೆ ಹೊರಟ್ರೆ ರಸ್ತೆಗಳನ್ನ ಅಡ್ಡಗಟ್ಟಿ ಅವರ ಮೇಲೆ ದಾಳಿಗಳನ್ನು ಮಾಡ್ತಾರೆ ಅದೆಲ್ಲದರ ನಡುವೆ ಕೂಡ ಅವರು ಹೇಗೋ ಬಂದು ತಮ್ಮ ಬೇಸ್ ಕ್ಯಾಂಪುಗಳನ್ನ ಚೆಕ್ ಪೋಸ್ಟ್ ಸೇರಿಕೊಂಡ್ರೆ ಆ ಚೆಕ್ ಪೋಸ್ಟ್ ಮೇಲೆ ದಾಳಿಗಳಾಗ್ತಾ ಇವೆ ಈಗ ಕೂಡ ರೈಲು ಮಾರ್ಗದ ಮೂಲಕ ಸೈನಿಕರು ಬರ್ತಿರೋ ಸುದ್ದಿ ತಿಳಿದು ರೈಲ್ವೆ ಸ್ಟೇಷನ್ ನಲ್ಲೇ ಅವರನ್ನ ಬಲೂಚಿ ಹೋರಾಟಗಾರರು ಉಡಾಯಿಸಿದ್ದಾರೆ ಇದು ಪಾಕ್ಗೆ ವಿಪರೀತ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ ಈ ಬಗ್ಗೆ ಪ್ರಧಾನಿ ನವಾಜ್ ಶರೀಫ್ ಕೂಡ ಈ ಕೃತ್ಯ ಖಂಡನೀಯ ಅಂತ ಹೇಳಿದ್ದಾರೆ ಆದರೆ ಬಲೂಚ್ ಹೋರಾಟಗಾರರು ಮಾತ್ರ ಪಾಕ್ ಸೇನೆ ಬಲೂಚಿಸ್ತಾನದಲ್ಲಿ ನಡೆಸಿರೋ ದಾಳಿಗಳು ಇಲ್ಲವರು ಮಾಡಿರೋ ಅತ್ಯಾಚಾರಗಳು ಅನಾಚಾರಗಳು ಸಾಮೂಹಿಕ ನರಹತ್ಯೆಗಳು ಇವುಗಳ ಮುಂದೆ ನಾವು ಮಾಡ್ತಾ ಇರೋ ದಾಳಿಗಳು ಏನೂ ಅಲ್ಲ ಅಂತ ಹೇಳಿ ಇನ್ನಷ್ಟು ದಾಳಿಗಳನ್ನು ನಾವು ಮುಂದಿನ ದಿನ ಕೂಡ ಮಾಡ್ತೀವಿ ಅನ್ನೋ ಮುನ್ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಪಾಕಿಸ್ತಾನದ ಖೈಬರ್ ಪಕ್ತುಕ್ವ ಹಾಗೂ ಬಲೂಚಿಸ್ತಾನದ ಭಾಗದಲ್ಲಿ ಸೈನಿಕರು ಕೆಲಸ ಮಾಡೋದು ದೊಡ್ಡ ಕಷ್ಟ ಅನ್ನಿಸ್ತಾ ಇದೆ ಈಗಾಗಲೇ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಿರೋ ಪಾಕಿಸ್ತಾನಕ್ಕೆ ಬಲೂಚ್ ಆರ್ಮಿ ಹಾಗೂ ತೆಹರಿಕಿ ತಾಲಿಬಾನ್ಗಳು ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇವೆ ಇದನ್ನು ನಿವಾರಿಸಿಕೊಳ್ಳೋದಕ್ಕೆ ಪಾಕಗೆ ಎಷ್ಟು ವರ್ಷಗಳು ಬೇಕಾಗುತ್ತೋ ಏನೋ ಇರ್ಲಿ ಬಿಡೀ ಹಾವುಗಳನ್ನು ಹಿಟ್ಲಲ್ಲಿ ಸಾಕಿದ ಮೇಲೆ ಅವುಗಳ ಹತ್ರ ಕಚ್ಚಿಸ್ಕೊಳ್ಳದೆ ಇರೋದಕ್ಕೆ ಸಾಧ್ಯ ಆಗತ್ತಾ ಭಾರತದ ವಿರುದ್ಧ ಪದೇ ಪದೇ ಭಯೋತ್ಪಾದಕರನ್ನ ಗಡಿದಾಟಿಸಿ ಕಳುಹಿಸ್ತಾ ಇದ್ದು ಪಾಕಿಸ್ತಾನ ಈಗ ತನ್ನದೇ ನೆಲದಲ್ಲಿ ಹುಟ್ಟಿಕೊಂಡಿರುವ ಭಯೋತ್ಪಾದಕರನ್ನ ನಿಗ್ರಹಿಸಲಾಗದೆ ಹೆಣಗಾಡ್ತಾ ಇದೆ ಇಲ್ಲಿ ಈ ಟಿ ಟಿ ಪಿ ಹಾಗೂ ಬಲೂಚ್ ಲಿಬರೇಷನ್ ಆರ್ಮಿಗಳು ಪಾಕಿಸ್ತಾನಿ ಸೇನೆಯ ಮೇಲೆ ಮಾತ್ರ ದಾಳಿ ಮಾಡ್ತಾ ಇಲ್ಲ ಅವರು ಅಲ್ಲಿ ಚೀನಾದ ಹೂಡಿಕೆಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಳ್ತಾ ಇದ್ದಾರೆ ಅದರಿಂದಾಗಿ ಚೀನಾ ಕೂಡ ಪಾಕಿಸ್ತಾನದ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಇದೆ ನಮ್ಮ ಜನಕ್ಕೆ ನಮ್ಮ ಆಸ್ತಿಗಳಿಗೆ ರಕ್ಷಣೆ ಕೊಡೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಗರಂ ಆಗ್ತಾ ಇದೆ ಅದು ಕೂಡ ಪಾಕಿಗಳ ಮೇಲಿನ ಮತ್ತೊಂದು ರೀತಿಯ ಒತ್ತಡಕ್ಕೆ ಕಾರಣ ಆಗ್ತಾ ಇದೆ ಇದು ಗೆಳೆಯರ ಪಾಕಿಸ್ತಾನದಲ್ಲಿ ಸಂಭವಿಸಿರುವ ಒಂದಷ್ಟು ಘಟನೆಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ